ದರ್ಶನ್ ಬಗ್ಗೆ ಇದೀಗ ಹ್ಯಾಟ್ರಿಕ್ ಹೀರೋ ಒಂದೇ ಮಾತಲ್ಲಿ ಉತ್ತರ ಕೊಟ್ಟಿದ್ದಾರೆ ಇದಕ್ಕೆ ಅಭಿಮಾನಿಗಳು ಹೇಗೆ ರಿಪ್ಲೈ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕಳೆದ ವರ್ಷ ಹೊಸಪೇಟೆಯಲ್ಲಿ ನಟ ದರ್ಶನ್ ಮೇಲೆ ಕಿಡಿಗೇಡಿಯೊಬ್ಬ ಎಸೆದ ಘಟನೆ ಎಲ್ಲರಿಗೂ ಗೊತ್ತಿದೆ ಇದರ ಬಗ್ಗೆ ಶಿವರಾಜ್ ಕುಮಾರ್ ಅಂದೇ ಪ್ರತಿಕ್ರಿಯಿಸಿದ್ರು ಹೌದು ವಿಡಿಯೋ ಪೋಸ್ಟ್ ಮಾಡಿ ಆ ಘಟನೆಯನ್ನು ಖಂಡಿಸಿದ್ರು ಸಾಕಷ್ಟು ಜನ ಸೆಲೆಬ್ರಿಟಿಗಳು ಅಭಿಮಾನಿಗಳು ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಹಾಗೂ ದರ್ಶನ್ಗೆ ಬೆಂಬಲವನ್ನ ನೀಡಿದ್ರು ಕ್ರಾಂತಿ ಚಿತ್ರದ ಎರಡನೇ ಸಾಂಗ್ ರಿಲೀಸ್ ವೇಳೆ ನಟ ದರ್ಶನ್ಗೆ ಅವಮಾನ ಆದ ಘಟನೆ ಬಗ್ಗೆ ಭಾರೀ ಚರ್ಚೆ ಕೂಡ ಮುಂದುವರೆದಿತ್ತು ಮತ್ತೊಂದು ಕಡೆ ಘಟನೆ ಬಗ್ಗೆ ಪೊಲೀಸರು ತನಿಖೆ ನಡೆಸಿದ್ರು ಹೊಸಪೇಟೆಯಲ್ಲಿ ದರ್ಶನ್ ಫ್ಯಾನ್ ಹಾಗೂ ಪುನೀತ್ ಫ್ಯಾನ್ಸ್ ನಡುವೆ ಭಾರಿ ಸಂಘರ್ಷ ಕೂಡ ನಡೆದಿದ್ದು ಹಾಗಾಗಿ ದರ್ಶನ್ ಮೇಲೆ ಅಪ್ಪು ಅಭಿಮಾನಿಯೇ ಚಪ್ಪಲಿ ಎಸ್ತಿದ್ದಾನೆ ಎನ್ನುವಂತೆ ಕೆಲವರು ಮಾತನಾಡಿದ್ರು ಮತ್ತು ಕಮೆಂಟ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆದಂತಹ ವಾದ ಪ್ರತಿವಾದಗಳನ್ನ ನೋಡಿದ್ವಿ ಇದನ್ನ ದೊಡ್ಡ ಮನೆ ಫ್ಯಾನ್ಸ್ ಒಪ್ಪಲು ಸಿದ್ಧ ತಪ್ಪಿತಸ್ಥ ಯಾರು ಎಂದು ಗೊತ್ತಾಗುವ ಮುಂಚೆ ನಮ್ಮವರ ಮೇಲೆ ಗೂಬೆ ಕೂರಿಸುವುದು ಸರಿಯಲ್ಲ ಅಂತ ಹೇಳಿ ಅಭಿಮಾನಿಗಳು ಕೂಡ ಅಂದಿದ್ರು ಇನ್ನು ಈ ಘಟನೆ ನಡೆಯುತ್ತಿದ್ದಂತೆ ಮರುದಿನ ಬೆಳಗ್ಗೆ ನಟ ಶಿವರಾಜ್ ಕುಮಾರ್ ಪ್ರತಿಕ್ರಿಯಿಸಿದ್ರು ಮನುಷ್ಯತ್ವ ಮರೆತು ಯಾರು ಈ ರೀತಿಯ ಕೃತ್ಯಗಳನ್ನ ನಡೆಸಬಾರದು ಅಂತ ಬೇಡಿಕೊಂಡಿದ್ರು ಹೊಸಪೇಟೆಯಲ್ಲಿ ನಡೆದ ಘಟನೆ ನೋಡಿ ನನ್ನ ಮನಸ್ಸಿಗೆ ಬಹಳ ಬೇಸರವಾಗಿದೆ ಯಾರು ಮಾಡಿದ್ರು ಇದು ದೊಡ್ಡ ತಪ್ಪು ಕಲಾವಿದರೆಲ್ಲ ಒಂದು ಕುಟುಂಬಕ್ಕೆ ಸೇರಿದ್ದವರು ಆ ಮಾತನ್ನ ಅಪ್ಪಾಜಿ ಕೂಡ ಆಗಾಗ್ಗೆ ಹೇಳ್ತಿದ್ರು ಒಬ್ಬರಿಗೆ ಅವಮಾನ ಆದರೆ ಉಳಿದವರಿಗೂ ಅವಮಾನ ಆದಂತೆ ಯಾರು ಈ ರೀತಿ ಮಾಡಬೇಡಿ ಎಲ್ಲರನ್ನ ಒಂದೇ ರೀತಿ ನೋಡಿ ಏಕೆಂದ್ರೆ ನಾವೆಲ್ಲರೂ ಒಂದೇ ಒಂದೇ ಎಂದಿದ್ದರು ನಂತರ ಗೌರೀಶ್ ಅಕ್ಕಿ ಯೂಟ್ಯೂಬ್ ಸಂದರ್ಶನದಲ್ಲಿ ಘಟನೆಯ ಬಗ್ಗೆ ಶಿವಣ್ಣ ಮಾತನಾಡಿದ್ರು ಅಲ್ಲದೆ ದರ್ಶನ್ ಬಗ್ಗೆ ಶಿವಣ್ಣ ಕೂಡ ಮಾತನಾಡಿದ್ರು ದರ್ಶನ್ ನನ್ನನ್ನು ಅಪ್ಪಾಜಿ ಎಂದು ಕರೆದ್ರು ಅದನ್ನ ಕೇಳೋಕೆ ಖುಷಿಯಾಗುತ್ತೆ ನನ್ನ ಶಿವರಾಜ್ ಕುಮಾರ್ ಅನ್ನಲ್ಲಿಲ್ಲ ಇದೇ ನಮ್ಮ ಸಂಬಂಧ ಏಕೆಂದ್ರೆ ಈ ಸಿನಿಮಾ ಟೈಟಲ್ ನಮ್ಮನೆ ಟೈಟಲ್ ಎಲ್ಲ ಒಟ್ಟಿಗೆ ಹೋಗುತ್ತೆ ನಾವೆಲ್ಲ ಜೊತೆ ಜೊತೆಯಾಗಿ ಬಂದವರು ಅಪ್ಪಾಜಿ ಜೊತೆ ತೂಗುದೀಪ ಶ್ರೀನಿವಾಸ್ ರವರು ನಮ್ಮ ಜೊತೆಯಲ್ಲಿ ದರ್ಶನ್ ಮತ್ತು ದಿನಕರ್ ಇದೇ ನಮ್ಮ ಸಂಬಂಧ ಒಂದು ಮಾತಲ್ಲಿ ಹೇಳೋದಾದ್ರೆ ಈ ಸಂಬಂಧ ಹೀಗೆ ಉಳಿದುಕೊಂಡು ಹೋಗಬೇಕು ಎನ್ನುವುದು ಆಸೆ ಎಂದಿದ್ರು ಯಾಕಂದ್ರೆ ತೂಗುದೀಪ ಅವರನ್ನು ಕಂಡ್ರೆ ನನಗೆ ಬಹಳ ಇಷ್ಟ ಅಪ್ಪಾಜಿ ಬಳಿ ಯಾವಾಗಲೂ ಹೇಳುತ್ತಿದ್ದೆ ನಿಮಗಿಂತ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅವರು ಅಂತಿದ್ದೆ ಅಷ್ಟು ಇಷ್ಟ ಅವರೆಂದರೆ ಇನ್ನು ಅವರ ಫ್ಯಾಮಿಲಿಯವರು ಕೂಡ ಅಷ್ಟೇ ಇಷ್ಟ ಮೈಸೂರಿಗೆ ಹೋದಾಗ ಅವರ ಮನೆಗೆ ಹೋಗ್ತಿದ್ವಿ ಮಾಂಸದ ಸಾರನ್ನ ಚೆನ್ನಾಗಿ ಮಾಡ್ತಾರೆ ನಮ್ಮ ಸಂಬಂಧ ಹೀಗೆ ಉಳಿಬೇಕು ಎಂದರು ಶಿವಣ್ಣ ಈ ಮಾತು ಕೇಳಿಯಾದರೂ ಅಭಿಮಾನಿಗಳು ಫ್ಯಾನ್ ವಾರ್ ಬಿಡಬೇಕು ಅಲ್ಲವೇ ಅಂತ ಹೇಳಿ ಶಿವರಾಜ್ ಕುಮಾರ್ ಅವರು ಈ ಒಂದು ಸಂದರ್ಶನದಲ್ಲಿ ದರ್ಶನ್ ಬಗ್ಗೆ ಹೇಳಿದ್ದಾರೆ